ಇಷ್ಟು ವರ್ಷ ಆದ್ಮೇಲೆ ಇವ್ರು ನನ್ನ ಹುಟ್ಟಿದ ದಿನಾನ ನೆನ್ಪು ಮಾಡ್ಕೊಂಡಿದ್ದಾರೆ. ಅಯ್ಯಯ್ಯೋ, ಅಕ್ಕ ಇವತ್ ಮನೇಲಿ ಯಾವ್ದಾರು ಪಾರ್ಟಿ ನಡೀತಾದ? ನನ್ಗೇನ್ ಗೊತ್ತು, ಇವತ್ ಯಾರ್ದಾದ್ರೂ ಹ್ಯಾಪಿ ಬರ್ತ್ಡೇ ಇದ್ದಿದ್ರೆ ನೀವು ಅದಕ್ಕೆ ತಯಾರಿ ಮಾಡ್ಕೋತಿದ್ರಿ. ನಿಮ್ದು ಮತ್ತೆ ಅಣ್ಣವ್ರದ್ದು ಆಂಟಿವರ್ಸರಿ ಇದ್ದಿದ್ರೆ ಮಾರ್ಕೆಟ್ ಹೋಗಿ ನೀವೇ ಏನಾದ್ರೂ ಗಿಫ್ಟ್ ತಗೊಂಬರ್ತಾ ಇದ್ರಿ. ಇವತ್ ಯಾರ್ದು ಹುಟ್ಟಬ್ಬ ಇಲ್ಲ, ಯಾವ ಹಬ್ಬನೂ ಇಲ್ಲ, ಯಾವ್ದು ಆಂಟಿವರ್ಸರಿನೂ ಇಲ್ಲ, ಏನೂ ಇಲ್ಲ. ಆದ್ರೆ ಅಪರೂಪಕ್ಕೆ ಹೊಸ ಸೀರೆ ಉಟ್ಕೊಂಡಿದ್ದೀರಾ ಅಂದ್ರೆ ಅಂದ್ರೆ ಅಕ್ಕ ಇವತ್ತು ನಿಮ್ದೇ ಹ್ಯಾಪಿ ಬರ್ತ್ಡೇ, ಹುಟ್ಟಿದ್ದೀರ. ಸುಮ್ನಿರು, ಅವ್ರು ಹೇಳಿದ್ರಲ್ಲ ಇದು ಸರ್ಪ್ರೈಸ್. ನೀನು ಅಂದ್ರೆ ಅಣ್ಣವ್ರಿ ಸನ್ರೈಸ್ ಪಾರ್ಟಿ ನಿಮ್ಗೋಸ್ಕರ ಕೊಡ್ತಾವ್ರೆ? ಸನ್ರೈಸ್ ಅಲ್ಲ, ಸರ್ಪ್ರೈಸ್. ಅಕ್ಕ ಅಲ್ಲ, ಈ ಸರ್ಪ್ರೈಸ್ ಅಂದ್ರೆ ಏನರ್ಥ? ಯಾರಾದ್ರೂ ನಮ್ಮನೆಗೆ ಇದ್ದಕ್ಕಿದ್ದ ಹಾಗೆ ಹೇಳ್ದೇನೆ ಬಂದಾಗ ಆಗ ನಮ್ಗನ್ಸತ್ತಲ್ಲ, ಓ ಏನಿರ್ಬೋದು ಅಂತ, ಅದಕ್ಕೆ ಹೇಳ್ತಾರೆ ಸರ್ಪ್ರೈಸ್. ಹಾಗೇನೆ ಕೆಲವೊಮ್ಮೆ ನಮ್ಗೆ ಏನಾದ್ರೂ ವಿಷಯ ಸಾಕ್ ಕೊಡುತ್ತಲ್ಲ, ಅದಕ್ಕೂ ಸರ್ಪ್ರೈಸ್ ಅಂತಾರೆ. ಹಂಗ ಅಂದ್ರೆ ನಾನು ಮಿಕ್ಸಿನ ಸ್ಟಾರ್ಟ್ ಮಾಡ್ದೆ ಅಂತ ಇಟ್ಕೊಳ್ಳಿ, ಅದರಿಂದ ನಂಗೆ ಏನಾದ್ರು ಕರೆಂಟ್ ಹೊಡೆದ್ಬಿಟ್ರೆ ಆಗ ಮಿಕ್ಸಿನ ಸರ್ಪ್ರೈಸ್ ಕೊಡ್ತು ಅಂತ ಹೇಳ್ಬೋದಲ್ಲೂರ? ಅದ್ ನನ್ ಗೊತ್ತಿಲ್ಲ. ಅಕ್ಕ ಇವತ್ ನಿಮ್ ಹ್ಯಾಪಿ ಬರ್ತ್ಡೇ, ನಿಮ್ಗೆ ನಿಮ್ ಹ್ಯಾಪಿ ಬರ್ತ್ಡೇ ತುಂಬಾ ಶುಭಾಶಯಗಳು ಅಕ್ಕ. ಥ್ಯಾಂಕ್ ಯು. ಏನ್ ನಡೀತಿದೆ ಇಲ್ಲಿ? ಇಲ್ಲಿ ನೋಡು, ಇವತ್ ಸಂಜೆ ನನ್ ಮಗ ಪಾರ್ಟಿ ಕೊಡ್ತಿದ್ದಾನೆ, ಎಲ್ಲ ಏಕ್ದಮ್ ಪರ್ಫೆಕ್ಟ್ ಆಗಿರ್ಬೇಕು. ಹಾ ಅತ್ತೆ, ನೀನಿವತ್ ಸೀರೆಗೆ ಕರೆ ಮೆತ್ತಿಸ್ಕೊಳ್ಳೋದ್ ಪಕ್ಕ. ನೀವಿಬ್ರು ಯಾಕೆ ಖುಷಿಯಾಗಿದ್ದೀರಾ? ಅಮ್ಮ, ಮೊದ್ಲು ಅತ್ತೆಗೆ ಎಷ್ಟು ಗೌರವ ಕೊಡ್ತಿದ್ಲು, ಈಗ ನೋಡ್ ಹೆಂಗಾಡ್ತಾಳೆ. ಅತ್ತೆ ನೂರು ಮಾತಾಡಿದ್ರು ಕೇಳಿಸಲ್ಲ, ಮೊಬೈಲ್ ಒಂದೇ ರಿಂಗಗೆ ಎತ್ಬಿಡ್ತಾಳೆ. ಸುಲ್ದಿರೋ ಬೀಜ ಎತ್ಕೊಂಡು ಹೋಗ್ಬಿಟ್ರೆ ಮತ್ತೆ ಸುಲಿಯವ್ರ ಹೇಳಿ. ನಿಮ್ಮಣ್ಣ ಸೋದ್ರಳಿಯ ಹಾಗೆ ಹೇಳ್ತಿದ್ರು. ಏನ್ ಹೇಳ್ತಿದ್ರು? ಅದೇ, ನೀನ್ ಇವತ್ತಾದ್ರೂ ಇಲ್ಲಿ ಬರ್ಬೋದಲ್ಲ ಅಂತ ಮಗಳೇ. ಅತ್ತೆ ಮನೆಗೂ ತವ್ರ ಮನೆಗೂ ಮಧ್ಯೆರಡು ಗಲ್ಲಿ ಅಂತರ ಅಷ್ಟೇ ಅಲ್ವಾ? ಎರಡ್ ಗಲ್ಲಿ ಅಲ್ಲಮ್ಮ, ಎರಡ್ ಸಂಸಾರನೇ ಇದೆ, ಮತ್ ಸಂಸಾರಸ್ತೆಗೆ ತುಂಬಾ ಜವಾಬ್ದಾರಿ ಇರುತ್ತೆ. ಆಯ್ತು ಬಿಡಮ್ಮ, ಸಂಸಾರ ಅನ್ನೋದು ನಿನ್ನೊಬ್ಳಿಗೆ ಅಲ್ಲ, ಸಂಸಾರ ಎಲ್ರಿಗೂ ಇರುತ್ತೆ. ತುಂಬಾ ನೆನ್ಪಾಗ್ತಿದ್ಯ ಮಗಳೇ. ನೀವು ಅಷ್ಟೇ ಅಮ್ಮ. ಮತ್ ಬರ್ಬೋದಲ್ವಾ? ನೀವೇ ಬಂದ್ಬಿಡಿ. ಆದ್ರೆ ಡಾಕ್ಟರ್ ಹೆಚ್ಚು ಓಡಾಡಬಾರ್ದು ಅಂದಿದ್ದಾರೆ. ಅಮ್ಮ, ನಮ್ಮ ಮತ್ತೆ ಬಗ್ಗೆ ಮಾತ್ರ ಏನು ಮಾತಾಡ್ಬೇಡಿ. ತಗೋ, ನಾನವ್ರ ಬಗ್ಗೆ ಮಾತೇ ಆಡ್ಲಿಲ್ವಲ್ಲಮ್ಮ. ನಿನ್ನೊಂದು ಮಾತು ಕೇಳ, ನಿಂಗಾಗಿ ನಡೀತಿರೋ ಪಾರ್ಟಿಗೆ ಎಲ್ಲ ಕೆಲಸ ನೀನೇ ಮಾಡ್ಬೇಕಾ? ಅದೇನ್ ಗೊತ್ತಾ ಅಮ್ಮ, ಅವ್ರಿಗೆ ನನ್ನ ಅಡುಗೆ ಅಂದ್ರೆ ತುಂಬಾ ಇಷ್ಟ. ನೀವು ಇಷ್ಟು ಚೆನ್ನಾಗಿ ಅಡುಗೆ ಮಾಡೋದನ್ನ ಕಲಿಸಿದ್ದು ಅಲ್ಲ, ಅದು ನಿಮ್ ತಪ್ಪು. ಹೌದು ಮಗಳೇ, ತಪ್ಪು ನಂದೇನೆ. ಮನೆ ಕೆಲಸ ಮಾಡೋದ್ ಕಲ್ಸೋದ್ ಬದ್ಲು ನಿನ್ನ ಓದ್ಸಿ ಆಫೀಸರ್ ಮಾಡಿ ನಿನ್ ಕಾಲ್ ಮೇಲೆ ನೀನ್ ನಿಲ್ಲೋ ಹಾಗೆ ಮಾಡಿದ್ರೆ ನೀನಿವತ್ತು ವಿದ್ಯೆ ಕಲಿತಿದ್ದೆ, ಒಳ್ಳೆ ಕೆಲ್ಸದಲ್ಲಿ ಇರ್ತಿದ್ದೆ. ಹೆಚ್ಚಂದ್ರೆ ಏನಾಗ್ತಾ ಇತ್ತು? ಆಫೀಸರ್ ಆಗ್ತಿದ್ದೆ, ಕಲೆಕ್ಟರ್ ಆಗ್ತಿದ್ದೆ, ಆದ್ರೂ ಬಂದು ನಿಮ್ ಕಾಲಕ್ಕೆ ಬೀಳ್ತಿದ್ದೆ. ಯಾಕಂದ್ರೆ ನೀವು ಅಮ್ಮ. ಯಾರು ಎಷ್ಟೇ ದೊಡ್ಡ ಆಫೀಸರ್ ಆದ್ರೂ ಅವ್ರು ಬಂದು ಅಮ್ಮನ ಕಾಲ್ಗೆ ಬೀಳ್ಬೇಕು. ಅಂದ್ರೆ ಎಲ್ರಿಗಿಂತ ದೊಡ್ಡ ಆಫೀಸರ್ ಯಾರು? ಅಮ್ಮ ಅಲ್ವಾ? ಮತ್ತೆ ನಾನೊಬ್ಳು ಅಮ್ಮ, ಜಗತ್ತಿನ ಅತಿ ದೊಡ್ಡ ಆಫೀಸರ್. ಸರಿ, ನನಗೆ ತುಂಬಾ ಕೆಲಸ ಇದೆ ಅಮ್ಮ. ಹರೇ ಕೃಷ್ಣ. ಹೇ ಮಿಸಸ್ ಪಾಪದ್ ಹೆಣ್ಣೆ, ನನ್ನ ಬೈಕ್ ಸರ್ವಿಸಿಂಗ್ ಪೇಪರ್ಸ್ ಎಲ್ಲಿಟ್ಟಿದ್ದೀರಿ ನೀವು? ಪಾಪದ್ ಗಂಡು ನೀನ್. ನಿನ್ ಬೈಕ್ ಸರ್ವಿಸ್ನ ಪೇಪರ್ ನನ್ ಕಬೋರ್ಡ್ನ ಕೆಳಗಡೆ ಡೋರ್ ಒಳಗಡೆ ಇಟ್ಟಿದ್ದೀನಿ, ತಗೋ. ಹೌದಾ? ಓಕೆ. ಅಲ್ಲ ಮಮ್ಮಿ, ನೀವು ಮಿಕ್ಸಿ ಬಿಟ್ಟು ಯಾವಾಗ್ಲೂ ಈ ರುಬ್ಬೋ ಕಲ್ಲಿನ ಮೇಲೆ ಯಾಕೆ ಚಟ್ನಿ ಮಾಡ್ತೀರಾ? ನಿಮ್ಮಪ್ಪನ್ಗೆ ಇದೇ ಇಷ್ಟ ಅಲ್ವಾ? ಅದಕ್ಕೆ.
ಸೀ ಯು ಲೇಟರ್ ರಾಕ್ ಸ್ಟಾರ್. ಒಂದ್ ನಿಮಿಷ, ಅದೇನದು ರೋಕ್ ಸ್ಟಾರ್ ರೋಕ್ ಸ್ಟಾರ್? ಒಬ್ರನಾದ್ರೂ ನಿಜವಾದ ಹೆಸರಿಂದ ಕೂಗು. ಪಾಪ ಆ ಮಾವನವರು, ಅವ್ರನ್ನ ಏನಂತ ಕರಿತೀಯ ನೀನು? ಗುಂಡು ಗುಂಡು. ಮಮ್ಮಿ ಅದ್ ಗುಂಡು ಅಲ್ಲ, ಡೂಡ್ ಅದು, ಯು ನೋ, ಕೂಲ್ ಡೂಡ್. ಸ್ವಲ್ಪ ಸುಮ್ನಿರು. ಮತ್ತ ಆ ಕಾವ್ಯ, ಅವಳನ್ನು ಅವಳ ಹೆಸರು ಹಿಡ್ದು ಕರಿತೀಯ? ಮತ್ ಇವಾಗ ಇನ್ನೇನಂತ ಕರೀಲಿ? ಅವ್ರ ಹೆಸರು ಕಾವ್ಯ ಅಂತಿರುವಾಗ ಕೆಂಪಮ್ಮ ಅಂತ ಕರೆಯಕ್ ಆಗತ್ತಾ ಮಮ್ಮಿ? ಅವಳನ್ನ ಅಕ್ಕ, ಆಂಟಿ, ಚಿಕ್ಕಮ್ಮ ಅಂತಾನಾದ್ರೂ ಕರಿ. ಅವಳೇನ್ ಅನ್ಕೋತಾಳೆ, ನಾನ್ ಮಕ್ಳಿಗೆ ಒಳ್ಳೆ ಬುದ್ಧಿ ಕಲ್ಸ್ಲಿಲ್ಲ ಅನ್ಕೋತಾಳೆ ಅಲ್ವಾ? ಆ ಸ್ವೀಟಿ ಅವಳಿಗೆ ಏನಂತಾಳೆ? ಹಾಯ್ ಬೇಸ್ಟಿ, ವಾಟ್ಸ್ಆಪ್ ಬೇಸ್ಟಿ. ಮತ್ ನೀನು ತುಷಾರ ಅವಳನ್ನ ಹೆಸರು ಹಿಡ್ದು ಕರಿತೀರಾ? ಅಲ್ಲ ಮಮ್ಮಿ, ಆ ಕಾವ್ಯಂಗೆ ಏನು ಪ್ರಾಬ್ಲಮ್ ಇಲ್ಲ ಅಂದ್ಮೇಲೆ ನೀವ್ ಯಾಕೆ ತಲೆ ಕೆಡಿಸ್ಕೋತೀರಾ? ಅಂಡ್ ಎನಿವೇಸ್, ಇಟ್ಸ್ 2023, 18th February 2023 ಟು ಬಿ ಪ್ರಿಸೈಸ್. ಅಂಡ್ ಇವತ್ತಿನ ಜಮಾನದಲ್ಲಿ ಯು ನೋ, ಮಕ್ಕಳು ಗೌರವಾನೇ ಕೊಡ್ತಿಲ್ಲ. ಮಮ್ಮಿ ನೀವ್ ಇದನ್ನೆಲ್ಲ ಹೇಳೋದಿದ್ರೆ ಹೋಗಿ ಕಾವ್ಯ ಹತ್ರ ಹೇಳಿ. ಅಲ್ಲ ಅವರ ನನಗೆ ಹೇಳಿದರೆ, ಸಮ್ಮು, ಡೋಂಟ್ ಕಾಲ್ ಮಿ ಆಂಟಿ. ಚಿಲ್, ಸಿ ಯು. ಚಿಲ್, ಎಲ್ಲದಕ್ಕೂ ಚಿಲ್. ಏನೇ ಆಗ್ಲಿ, ಇವತ್ತು 3 ತರದ ಚಟ್ನಿ ಮಾಡ್ತೀನಿ. ನನ್ನ ಬರ್ಡೆಗೆ ಅವ್ರಿಗೆ ಗಿಫ್ಟ್. ಸಿಕ್ತಾ ಪೇಪರ್? ಐಮ್ ಸಾರಿ ಮಮ್ಮಿ, ಐಮ್ ಸಾರಿ. ಅರೆ ಸಮರ್ಥ್, ಏನಾಯ್ತು ಮಗನೇ? ಮಮ್ಮಿ, 29th February ಹುಟ್ಟಿರೋರು ಬರ್ತ್ಡೇ ಕೂಡ 4 ವರ್ಷಕ್ಕೊಂದ್ಸಲ ಬರತ್ತೆ. ಆದ್ರೆ ನಿಮ್ ಬರ್ತ್ಡೇ ಯಾವತ್ತೂ ಬರದೇ ಇಲ್ಲ, ಯಾಕಂದ್ರೆ ನಮ್ಮಲ್ಲಿ ಯಾರಿಗೂ ನೆನಪೇ ಇರೋದಿಲ್ಲ. ಮಮ್ಮಿ ಐಮ್ ಸಾರಿ, ನಂಗೆ ನಿಜವಾಗ್ಲೂ ನೆನಪಿರಲಿಲ್ಲ. ಬರ್ಡೇ ದಿನ ಸೋರಿ ಹೇಳಲ್ಲ, ಹ್ಯಾಪಿ ಬರ್ಡೇ ಹೇಳ್ತಾರೆ. ಅಯ್ಯೋ ದಟ್ಟ. ಹ್ಯಾಪಿ ಬರ್ಡೇ ಮಮ್ಮಿ, ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಅಂಡ್ ಐ ಪ್ರಾಮಿಸ್ ಯು, ಇನ್ ಮುಂದೆ ನಾನು ನಿಮ್ ಬರ್ಡೇನ ಯಾವತ್ತೂ ಮರೆಯಲ್ಲ. ಪಕ್ಕಾ ಪ್ರಾಮಿಸ್? ಪಕ್ಕಾ ಪ್ರಾಮಿಸ್. ಮತ್ತೆ ಮಮ್ಮಿ, ಐ ಡಿ ಕಾರ್ಡ್, ಈ ಫೋಟೋ ನೀವ್ ಎಷ್ಟು ಚೆನ್ನಾಗಿ ಕಾಣ್ತಿದ್ದೀರಾ. ಮದ್ವೆ ಆದ್ಮೇಲೆ SSLC ಪರೀಕ್ಷೆ ಬರಿಬೇಕಿತ್ತು. ಆದ್ರೆ ಆದ್ರೆ ಮನೇಲಿ ಕೆಲ್ಸ ಎಷ್ಟಿತ್ತು ಅಂದ್ರೆ ನಾನ್ ಓದನ್ನೇ ಬಿಟ್ಬಿಟ್ಟೆ. ಅಯ್ಯೋ, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ. ಅಯ್ಯೋ ಸುಮ್ನಿರು ಸುಮ್ನಿರು ಸುಮ್ನಿರು. ಅಪ್ಪ ನಿಮ್ಗೆ ಸರ್ಪ್ರೈಸ್ ಪಾರ್ಟಿ ಕೊಡ್ಲೇಬಾರ್ದಿತ್ತು. ಅವ್ರು ನಿಮ್ಮನ್ನ ಡೇಟಿ ಕರ್ಕೊಂಡು ಹೋಗ್ಬೇಕಿತ್ತು. ನೀವು, ಅಪ್ಪ, ಫ್ಲವರ್ಸ್, ಯು ನೋ, ಚಾಕ್ಲೇಟ್ಸ್, ಅಂಡ್ ವೈನ್. ಸಮರ್ಥ್, ಏನೇನೋ ಹೇಳ್ತಿದ್ದೀಯ. ಹೌದು ಮಮ್ಮಿ, ನೀವು ಮತ್ತೆ ಅಪ್ಪ ಯಾವತ್ತಾದ್ರು ಡೇಟ್ಗೆ ಹೋಗಿದ್ದೀರಾ? ನೀವಿಬ್ರೇನೆ? ಹಾ, ಹೋಗಿದ್ದೀವಿ. ಬರೀ ನೀವಿಬ್ರೇನೆ? ಹಾ, ನಾವಿಬ್ರೆ. ಮಮ್ಮಿ ಯಾವಾಗ, ಎಲ್ಲಿಗೆ? ತುಷಾರ್ ಹುಟ್ಟೋಕ್ಕೂ ಮುಂಚೆ ನಿಮ್ಮಪ್ಪ ನನ್ನ ಒಂದು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿದ್ರು, ಜೋಗದ ಹತ್ರ. ಕೇವಲ ಅವರು ಮತ್ತೆ ನಾನು ಇಬ್ರೆ. ಮತ್ತೆ ಮನೆಗೆ ಬರೋವಾಗ ನಮ್ಮ ಸ್ಕೂಟರ್ ಕೆಟ್ಟು ಹೋಯ್ತು. ನಾವಿಬ್ರು ತುಂಬಾ ದೂರ ನಡ್ಕೊಂಡೇ ಬಂದ್ವಿ. ಆಗ ನಿಮ್ಮಪ್ಪ ನನ್ ಗಾಯ ಸಾದಾಗ ನಿಮ್ಮಪ್ಪ ನನಗ್ ಜ್ಯೂಸ್ ಕುಡಿಸಿದ್ರು. ವಾವ್ ಮಮ್ಮಿ, ವಾವ್, ನೀವು ಗಾನ್ ಕೇಸು. ನೀನು ಸೂಟ್ ಕೇಸು ಮಮ್ಮಿ. ಸರಿ, ಇವಾಗ ನನಗೆ ಹೇಳಿ, ನಿಮಗೆ ಬರ್ಡೇ ಗಿಫ್ಟ್ ಏನ್ ಬೇಕು? ಸಮಯ. ಸಮಯ? ಮಕ್ಕಳು ದಿನದಲ್ಲಿ ಸ್ವಲ್ಪ ಸಮಯ ಬಿಡುವು ಮಾಡ್ಕೊಂಡು ಅವ್ರ ಅಮ್ಮನ ಜೊತೆ ಇದ್ದು ಮಾತಾಡಿದ್ರೆ ಇದಕ್ಕಿಂತ ಅಮ್ಮನಿಗೆ ಇನ್ನೇನ್ ಬೇಕು? ಐ ಪ್ರಾಮಿಸ್. ಪಕ್ಕಾ ಪ್ರಾಮಿಸ್? ಪಕ್ಕಾ ಪ್ರಾಮಿಸ್. ಸರಿ, ಇಲ್ಲಿ ಕೇಳು, ನೀನ್ ಹೋಗಿ ಮನೆಯವ್ರ ಮುಂದೆ ಎಲ್ಲ ಪಟ್ 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 ಪಟ ಅಂತ ಡಂಗುರ ಹೊಡಿಬೇಡ. ನಿಮ್ಮಪ್ಪ ಖಂಡಿತ ಕೋಪ ಮಾಡ್ಕೊಂಡ್ಬಿಡ್ತಾರೆ. ಎಷ್ಟು ಪ್ರೀತಿಯಿಂದ ಸರ್ಪ್ರೈಸ್ ಪಾರ್ಟಿ ಕೊಡ್ತಿದ್ದಾರೆ ಅವರು. ನಾನ್ ಯಾರಿಗೂ ಹೇಳದಿಲ್ಲ. ಸರಿ, ಈಗ ಬಿಡು, ನಂಗ್ ತುಂಬಾ ಕೆಲ್ಸ ಇದೆ. ಸ್ಪೆಷಲ್ ಆಗಿ ಏನ್ ಮಾಡ್ಲಿ ಮಮ್ಮಿಗೆ? ಏನೇ ಮಾಡಿದ್ರು ಅಪ್ಪನ್ ಸರ್ಪ್ರೈಸ್ ಪಾರ್ಟಿ ಮುಂದೆ ಏನೂ ಅಲ್ಲ. ಥ್ಯಾಂಕ್ ಯು ಸೋ ಮಚ್ ಅಪ್ಪ ಫಾರ್ ದ ಪಾರ್ಟಿ.